हाय गुड मॉर्निंग स्टूडेंट्स नोडि लास्ट क्लास अल्ली निमगे स्टैटिस्टिक्स अल्ली ऑलमोस्ट ऑल एल्ला प्रॉब्लम्स अन्नु सॉल्व माड्सिदे स्टैटिस्टिक्स मुगितु इन्नोंदु लास्ट चाप्टर उळिदिरोदु दट इस प्रोबबिलिटी बट थियरी क्लास अल्ली अदन्न निमगे कवर माड्लिक्के आगलिल्ल अष्टरोळगे निमगे थियरी एग्जामिनेशन कैंसल आयितु अंदरे अल्ली ओदोदु मुगीतु नो नीवु नेक्स्ट सीईटी एग्जाम बरलेबेकु अदक्कोस्कर आ प्रोबबिलिटी कॉन्सेप्ट अन्न स्वल्प नानिल्ली एक्सप्लेन माडि आमेले मुंदक्के प्रॉब्लम्स गे होग्तीनि प्रोबबिलिटी ना नीवु हाई स्कूल अल्ली 10th अल्ली आल्रेडी वर्क माडिदिरा कल्तिदिरा स्वल्प ईग अदक्के संबंधपट्टंते नानु केलवु पॉइंट्स गळन्न एक्सप्लेन माड्ता होग्तीनि प्रोबबिलिटी यातक बेकु अंद्रे फॉर एग्जांपल इल्लोंदु कॉइन अन्न टॉस माड्तेने ननगे गोत्तु कॉइन अन्न टॉस माडिद्रे हेड बरुत्ते अथवा टेल बीळुत्ते अंत आदरे यावुदु बीळुत्ते अंत हेळ्ळिक्कागल्ल यावुदु बीळुत्ते अंत एनु गेस माडि हेळ्तीवल्ल That is called probability. ಅದನ್ನ ಗೆಸ್ ಮಾಡ್ತೀವಲ್ಲ ದಟ್ ಇಸ್ ಪ್ರಾಬಬಿಲಿಟಿ ಏನು ಬರಬಹುದು ಬೈ ಚಾನ್ಸ್ ಅನ್ನೋದು ಪ್ರಾಬಬಿಲಿಟಿ ಇಲ್ಲಿ ಪ್ರಾಬಬಿಲಿಟಿ ನಲ್ಲಿ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾವು ಇಲ್ಲಿ ಪ್ರಾಬ್ಲಮ್ಸ್ ಗಳಲ್ಲಿ ಡಿಸ್ಕಷನ್ ಮಾಡುವಾಗ ಏನೇನನ್ನ ಕಲಿತೀವಿ ಫಸ್ಟ್ ಒನ್ ರ್ಯಾಂಡಮ್ ಎಕ್ಸ್ಪರಿಮೆಂಟ್ ರ್ಯಾಂಡಮ್ ಎಕ್ಸ್ಪರಿಮೆಂಟ್ ಅಂದ್ರೆ ಒಂದು ಕಾಯಿನ್ ಅನ್ನು ಟಾಸ್ ಮಾಡ್ತೀನಿ ಇದು ಒಂದು ರ್ಯಾಂಡಮ್ ಎಕ್ಸ್ಪರಿಮೆಂಟ್ ಒಂದು ಡೈ ಅನ್ನು ಥ್ರೋ ಮಾಡ್ತೀನಿ ಡೈಸ್ ಕ್ಯೂಬಿಕ್ ಡೈಸ್ ನೋಡಿದಿರಲ್ಲ ಅದರಲ್ಲಿ 6 ಫೇಸಸ್ ಇರ್ತವೆ 6 ಫೇಸ್ ಅಲ್ಲೂ ಒಂದೊಂದು ಫೇಸ್ ಗೆ ಒಂದೊಂದು ನಂಬರ್ ಅನ್ನು ಕೊಡ್ತಾ ಹೋಗಿರ್ತಾರೆ 6 ಫೇಸ್ ಗೆ ಟೋಟಲಿ 1 2 3 4 5 6 6 ಫೇಸ್ ಕೊಡ್ತಾರೆ ಫೇಸ್ 6 ನಂಬರ್ಸ್ ಅನ್ನು ಅದರ ಮೇಲೆ ಮಾರ್ಕ್ ಮಾಡಿ ಅಂತ ಒಂದು ಡೈಸ್ ಅನ್ನು ಥ್ರೋ ಮಾಡ್ತೀವಿ ಅಥವಾ ಒಂದು ಪ್ಯಾಕ್ ಆಫ್ ಪ್ಲೇಯಿಂಗ್ ಕಾರ್ಡ್ಸ್ ಪ್ಲೇಯಿಂಗ್ ಕಾರ್ಡ್ಸ್ ಬಗ್ಗೆ ನಾನು ಪರ್ಮುಟೇಷನ್ ಕಾಂಬಿನೇಷನ್ ಅಲ್ಲಿ ಬಾಟ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಒಂದು ಪ್ಯಾಕ್ ಆಫ್ ಪ್ಲೇಯಿಂಗ್ ಕಾರ್ಡ್ಸ್ ಅಲ್ಲಿ ಎಷ್ಟು ಕಾರ್ಡ್ಸ್ ಇರ್ತದೆ ಎಷ್ಟು ಕಲರ್ಡ್ ಕಾರ್ಡ್ಸ್ ಇರ್ತವೆ ಎಷ್ಟು ಸಿಂಬಲ್ಡ್ ಕಾರ್ಡ್ಸ್ ಇರ್ತವೆ ಎಷ್ಟು ಫೇಸ್ ಕಾರ್ಡ್ಸ್ ಇರ್ತವೆ ಎಷ್ಟು ನಂಬರ್ಡ್ ಕಾರ್ಡ್ ಇರ್ತವೆ ಆ ಸಿಂಬಲ್ಡ್ ಕಾರ್ಡ್ಸ್ ಎಷ್ಟೆಷ್ಟು ಇರ್ತದೆ ಇದನ್ನೆಲ್ಲ ನಾನು ಅಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಎಲ್ಲಿ ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ಅಲ್ಲಿ ಅದನ್ನೇ ಇಲ್ಲಿ ಮತ್ತೆ ಕ್ಯಾರಿ ಮಾಡ್ತೀವಿ ಅಷ್ಟೇನೆ ಪ್ರಾಬಬಿಲಿಟಿ ಕಾನ್ಸೆಪ್ಟ್ ಗೆ ಇವೆಲ್ಲ ಎಕ್ಸ್ಪರಿಮೆಂಟ್ಸ್ ಇವೆಲ್ಲ ರ್ಯಾಂಡಮ್ ಎಕ್ಸ್ಪರಿಮೆಂಟ್ ಅಂದ್ರೆ ಟು ಡ್ರಾ ಎ ಕಾರ್ಡ್ ಫ್ರಮ್ ಎ ಪ್ಯಾಕ್ ಆಫ್ ವೆಲ್ ಶಫಲ್ಡ್ ಡೆಕ್ ಆಫ್ 52 ಕಾರ್ಡ್ಸ್ ಒಂದು ಎಕ್ಸ್ಪರಿಮೆಂಟ್ ಥ್ರೋ ಎ ಡೈಸ್ ಇದು ಒಂದು ಎಕ್ಸ್ಪರಿಮೆಂಟ್ ಟಾಸಿಂಗ್ ಎ ಕಾಯಿನ್ ಇಟ್ ಈಸ್ ಒನ್ ಎಕ್ಸ್ಪರಿಮೆಂಟ್ ಟು ಡ್ರಾ ಎ ಬಾಲ್ ಫ್ರಮ್ ದ ಬಾಕ್ಸ್ ಎ ಬಾಕ್ಸ್ ಕಂಟೈನ್ಸ್ 4 ರೆಡ್ ಅಂಡ್ 5 ವೈಟ್ ಬಾಲ್ಸ್ ಎ ಫ್ಯಾಮಿಲಿ ಹ್ಯಾಸ್ 2 ಚಿಲ್ಡ್ರನ್ ಅದರಲ್ಲಿ ಪಾಸಿಬಿಲಿಟೀಸ್ ಆಫ್ ದ ಚಿಲ್ಡ್ರನ್ ಏನೇನಾಗುತ್ತೆ ಅಲ್ಲಿ ಚಿಲ್ಡ್ರನ್ ಆಗಿದ್ರೆ ನಮಗೆ ಐದರ್ ಮೇಲ್ ಆರ್ ಫಿಮೇಲ್ ಯಾವ್ದಾಗಿರ್ಬೋದು ಇವುಗಳನ್ನು ನಾವು ರ್ಯಾಂಡಮ್ ಎಕ್ಸ್ಪರಿಮೆಂಟ್ ಅಂತ ಕರಿತೀವಿ ಅಂದ್ರೆ ರ್ಯಾಂಡಮ್ ಎಕ್ಸ್ಪರಿಮೆಂಟ್ ಅಂದ್ರೆ ನಾನು ನಿಮಗೆ ಕೊಟ್ಟಿರೋ ಮೆಟೀರಿಯಲ್ ಅಲ್ಲಿ ಆ ಡೆಫಿನೇಷನ್ ಅನ್ನ ಕೊಟ್ಬಿಟ್ಟಿದ್ದೀನಿ ನೋಡಿ ನೋಡಿ ಹೇಗಿದೆ ಓದ್ತೀನಿ ನಾನು ನೀವು ಅದನ್ನ ಕ್ಲೀನ್ ಆಗಿ ನೋಡ್ಕೊಳ್ಳಿ ಆನ್ ಎಕ್ಸ್ಪರಿಮೆಂಟ್ ಹೂಸ್ ಆಲ್ ಪಾಸಿಬಲ್ ಔಟ್ಕಮ್ಸ್ ಆರ್ ನೋನ್ ಇನ್ ಅಡ್ವಾನ್ಸ್ ಒಂದು ಎಕ್ಸ್ಪರಿಮೆಂಟ್ ಅಲ್ಲಿ ಬರ್ತಕ್ಕಂಥ ಎಲ್ಲ ಪಾಸಿಬಲ್ ಔಟ್ಕಮ್ಸ್ ನಮಗೆ ಅಡ್ವಾನ್ಸ್ ಆಗಿ ಗೊತ್ತಿರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಡೈಸ್ ಅನ್ನು ಥ್ರೋ ಮಾಡ್ತೀನಿ ಏನು ಬರ್ಬೋದು ಒನ್ ಬರ್ಬೋದು ಟೂ ಬರ್ಬೋದು ತ್ರೀ ಬರ್ಬೋದು ಫೋರ್ ಬರ್ಬೋದು ಇಲ್ಲ ಫೈವ್ ಬರ್ಬೋದು ಇಲ್ಲ ಸಿಕ್ಸ್ ಬರ್ಬೋದು ಇವುಗಳನ್ನು ಪಾಸಿಬಲ್ ಔಟ್ಕಮ್ಸ್ ಅಂತ ಕರಿತೇವೆ ಇವು ನಮಗೆ ಗೊತ್ತಿದೆ ಯಾವುದಾದ್ರೂ ಒಂದು ಬರುತ್ತೆ ಬಟ್
the result of any specific performance. Specific performance andre nanu illi dice ana roll madidre ninige 5 barutte idu specific performance cannot be predicted in advance. Advance aage 5 hige barutte anta advance aage predict madlik barolla idakke naavu random experiment anta karithivi andre all possible outcomes well in advance namage gottirutte adare specific performance adu matra namage advance aage gottirolla that is called random experiment. For example, tossing a coin, draw a ball from a bag, athava draw a book from the school bag, draw a card from well shuffled deck of 52 cards, tossing a coin, tossing one coin, tossing two coins, tossing three coins. These are all the random experiments. ಈ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ಸ್ ಗಳಲ್ಲಿ ನಾವು ಬೇರೆ ಬೇರೆ ಕಾನ್ಸೆಪ್ಟ್ ಗಳನ್ನು ಡಿಸ್ಕಷನ್ ಮಾಡ್ತೀವಿ. ದಟ್ ಈಸ್ ಔಟ್ಕಮ್ಸ್ ಅಂಡ್ ಸ್ಯಾಂಪಲ್ ಸ್ಪೇಸ್. ಔಟ್ಕಮ್ಸ್ ಅಂದ್ರೆ ಇದನ್ನೇ ಹೇಳಿದೆ. ಫಾರ್ ಎಕ್ಸಾಂಪಲ್, ಒಂದು ಡೈಸ್ ಅನ್ನು ರೋಲ್ ಮಾಡ್ತೀನಿ. ವಾಟ್ ಆರ್ ದ ಔಟ್ಕಮ್ಸ್? 1, 2, 3, 4, 5, 6, 7. ನೋ, ನಾಟ್ 7. ಡೈಸ್ ಹ್ಯಾಸ್ ಓನ್ಲಿ 6 ಫೇಸಸ್. ದಟ್ ದ ನಂಬರ್ಸ್ ಓನ್ಲಿ ಫ್ರಮ್ 1 to 6 ಓನ್ಲಿ. 6 ನಂಬರ್ಸ್ವರೆಗೂ ಆ ಡೈಸ್ ಅಲ್ಲಿ ಇರ್ತದೆ. ನನಗೆ ಪಾಸಿಟಿವ್ ಔಟ್ಕಮ್ಸ್ 1 ಬರ್ಬೋದು, 2 ಬರ್ಬೋದು, 3 ಬರ್ಬೋದು, ಅಥವಾ 4, 5, 6. ಇವುಗಳನ್ನ ಔಟ್ಕಮ್ಸ್ ಅಂತ ಕರಿತೀವಿ. ಸ್ಯಾಂಪಲ್ ಸ್ಪೇಸ್, ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಸೆಟ್ ಆಫ್ ಆಲ್ ದೀಸ್ ಪಾಸಿಬಲ್ ಔಟ್ಕಮ್ಸ್, ಸೆಟ್ ಆಫ್ ಆಲ್ ದೀಸ್ ಪಾಸಿಬಲ್ ಔಟ್ಕಮ್ಸ್ ಈಸ್ ಕಾಲ್ಡ್ ದ ಸ್ಯಾಂಪಲ್ ಸ್ಪೇಸ್. ಆ ಸ್ಯಾಂಪಲ್ ಸ್ಪೇಸ್ ಅನ್ನ ಕ್ಯಾಪಿಟಲ್ ಲೆಟರ್ ಎಸ್ ಇಂದ ರೆಪ್ರೆಸೆಂಟ್ ಮಾಡ್ತೇವೆ. ಎಸ್ ಈಸ್ ದ ಸ್ಯಾಂಪಲ್ ಸ್ಪೇಸ್. ಫಾರ್ ಎಕ್ಸಾಂಪಲ್, ಟಾಸಿಂಗ್ ಎ ಕಾಯಿನ್, ಒಂದು ಕಾಯಿನ್ ಅನ್ನು ಟಾಸ್ ಮಾಡ್ತೇನೆ. ವಾಟ್ ಆರ್ ದ ಪಾಸಿಬಲ್ ಔಟ್ಕಮ್ಸ್? ಐದರ್ ಎಡ್ ಆರ್ ಡೈ. ದಟ್ ಈಸ್ ಕಾಲ್ಡ್ ಸ್ಯಾಂಪಲ್ ಸ್ಪೇಸ್. ಎಸ್ ಇಸ್ ಈಕ್ವಲ್ ಟು ಹೆಚ್ ಅಥವಾ ಡಿ. ಇದನ್ನ ನಾವು ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀವಿ. ಔಟ್ಕಮ್ಸ್ ಹೆಡ್ ಟೈ, ಹೆಡ್ ಬಿಡ್ಬೋದು ಇಲ್ಲ ಟೈ ಬಿಡ್ಬೋದು, ಇದನ್ನ ನಾವು ಔಟ್ಕಮ್ಸ್ ಅಂತ ಕರಿತೀವಿ. ಈ ಸೆಟ್ ಅನ್ನ ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಥ್ರೋ ಎ ಡೈ, ಸ್ಯಾಂಪಲ್ ಸ್ಪೇಸ್, ನಂಬರ್ಸ್ ಕಂಟೈನ್ಸ್ 1, 2, 3, 4, 5, 6. ಟಾಸಿಂಗ್ ಎ ಕಾಯಿನ್ ಟ್ವೈಸ್, ಎರಡು ಸಾರಿ ಒಂದು ಕಾಯಿನ್ ಅನ್ನು ಟಾಸ್ ಮಾಡ್ತೀನಿ, ಸ್ಯಾಂಪಲ್ ಸ್ಪೇಸ್. ಒಂದು ಕಾಯಿನ್ ಅನ್ನು ಟಾಸ್ ಮಾಡಿದ್ರೆ ಐದರ್ ಎಡ್ ಆರ್ ಟೈ, ಓನ್ಲಿ 2 ಪಾಸಿಬಿಲಿಟೀಸ್. ಇಲ್ಲಿ ದೇರ್ ಆರ್ 4 ಪಾಸಿಬಿಲಿಟೀಸ್. ಏನು? ಎರಡು ಹೆಡ್ ಬರ್ಬೋದು ಅಥವಾ ಹೆಡ್ ಟೈಲ್ ಬರ್ಬೋದು, ಟೈಲ್ ಹೆಡ್ ಬರ್ಬೋದು ಅಥವಾ ಟೈಲ್ ಟೈ. ದೇರ್ ಆರ್ 4 ಪಾಸಿಬಲ್ ಔಟ್ಕಮ್ಸ್. ಈ ಸೆಟ್ ಅನ್ನ ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀವಿ. ಈ ವಿಧವಲ್ಲ ಹೆಚ್ ಎಚ್, ಹೆಚ್ ಟಿ, ಟಿ ಎಚ್, ಟಿ ಟಿ, ದೀಸ್ ಆರ್ ದ ಔಟ್ಕಮ್ಸ್, ಆಲ್ ಪಾಸಿಬಲ್ ಔಟ್ಕಮ್ಸ್. ನೆಕ್ಸ್ಟ್ ಒನ್, ಇವೆಂಟ್. ಇವೆಂಟ್ ಅಂದ್ರೆ ನೋಡಿ ಹೇಳ್ತಾನೆ, ಎವ್ರಿ ಸಬ್ಸೆಟ್ ಆಫ್ ಎ ಸ್ಯಾಂಪಲ್ ಸ್ಪೇಸ್, ಎವ್ರಿ ಸಬ್ಸೆಟ್ ಆಫ್ ಎ ಸ್ಯಾಂಪಲ್ ಸ್ಪೇಸ್. ಈ ಸ್ಯಾಂಪಲ್ ಸ್ಪೇಸಿನ ಯಾವುದೇ ಸಬ್ಸೆಟ್ ಅನ್ನ ತಗೊಳ್ಳಿ, ಅದನ್ನ ನಾವು ಇವೆಂಟ್ ಅಂತ ಕರಿತೀವಿ. ಅಂದ್ರೆ ಒಂದು ಕಾಯಿನ್ ಅನ್ನ 2 ಟೈಮ್ಸ್ ಟಾಸ್ ಮಾಡಿದಾಗ ಬರೋ ಪಾಸಿಬಲ್ ಔಟ್ಕಮ್ಸ್, ನನಗೆ ಇವೆಂಟ್ ಅಟ್ಲೀಸ್ಟ್ 1 ಹೆಡ್. ಅಟ್ಲೀಸ್ಟ್ 1 ಹೆಡ್ ಅಂದ್ರೆ ಇವೆಂಟ್. ನೋಡಿ, ಸ್ಯಾಂಪಲ್ ಸ್ಪೇಸ್ ಹ್ಯಾಸ್ 4 ಎಲಿಮೆಂಟ್ಸ್. ಇವೆಂಟ್, ಇವೆಂಟ್ ಈಸ್ ಅಟ್ಲೀಸ್ಟ್ 1 ಹೆಡ್. ಅಟ್ಲೀಸ್ಟ್ 1 ಹೆಡ್ ಅಂದ್ರೆ ಈ ಈಸ್ ಎನ್ ಇವೆಂಟ್ ಅಂತ ಕರಿತೀನಿ. ಅಟ್ಲೀಸ್ಟ್ 1 ಹೆಡ್ ಅಂದ್ರೆ ನಮಗೆ 2 ಹೆಡ್ಸ್ ಬರಬಾರ್ದು ಅಂತ ಇಲ್ವಲ್ಲ. 2 ಹೆಡ್ಸ್, 1 ಹೆಡ್, ಹೆಚ್ ಟಿ, ಟಿ ಹೆಚ್, ಇದನ್ನ ನಾವು ಇವೆಂಟ್ ಅಂತ ಕರಿತೀವಿ. ದಿಸ್ ಇವೆಂಟ್ ಈಸ್ ದ ಸಬ್ಸೆಟ್ ಆಫ್ ದ ಸ್ಯಾಂಪಲ್ ಸ್ಪೇಸ್. ಈ ಇವೆಂಟ್ಗೆ ನಾವು ಅಕ್ಕರೆನ್ಸ್ ಆಫ್ ಎನ್ ಇವೆಂಟ್ ಅಂತ ಕರಿತೀವಿ. ಅಕ್ಕರೆನ್ಸ್ ಆಫ್ ಎನ್ ಇವೆಂಟ್ ಅಂದ್ರೆ ಎನಿ ಎಲಿಮೆಂಟ್ ಆಫ್ ದ ಸ್ಯಾಂಪಲ್ ಸ್ಪೇಸ್
is belongs to an event. For example, let omega is an element of S, then omega is an element of E or A, then E omega is an occurrence of the event. Omega does not belongs to E andre, it is not occurrence. Andre, event alli yavude element illa, yavude favorable outcome illa. ಇದನ್ನು ನಾವು ಫೇವರಬಲ್ ಔಟ್ಕಮ್ ಅಂತ ಕರಿತೇವೆ, ಇದು ಪಾಸಿಬಲ್ ಔಟ್ಕಮ್ಸ್ ಅಂತ ಹೇಳ್ತೇವೆ. ಇದರಲ್ಲಿ ಯಾವುದೇ ಫೇವರಬಲ್ ಔಟ್ಕಮ್ ಇಲ್ಲ, ಅದಕ್ಕೆ ನಾವು ಇದು ಇದ್ರೆ ಎಲಿಮೆಂಟ್ ಇದ್ರೆ ಅಕರೆನ್ಸ್, ಇಲ್ಲ ನಾಟ್ ಅಕರೆನ್ಸ್. ಟೈಪ್ಸ್ ಆಫ್ ಎನ್ ಇವೆಂಟ್ಸ್, ಟೈಪ್ಸ್ ಆಫ್ ಎನ್ ಇವೆಂಟ್ಸ್ ಅಂದರೆ ಇಂಪಾಸಿಬಲ್, ಇಂಪಾಸಿಬಲ್ ಇವೆಂಟ್, ಇಂಪಾಸಿಬಲ್ ಇವೆಂಟ್. ನೋಡಿ ಹೇಗಿದೆ, an event is said to be impossible if it contains no sample point. Sample point andre all elements of the sample space are called sample points. Sample space alli iru ella elements galanna sample point anta karithivi. Ond event alli yavude sample point illade iddre adanna naavu impossible event anta karithu. For example, tossing two coins in the experiment alli e is an event contains three heads. Is it possible? Nanu two coins anna toss madidaga nanage maximum barodu two heads, three heads baralla. Three heads baralla andre that is called an impossible event. Andre aa event alli yavude element illa. That is an empty set. That is an empty set. That is called an impossible event. Second one, sure event. Sure event andre an event contains all sample points of the sample space. Sample space alli irthakkanta ella sample points galu events alli idre andre artha E is equal to S. E is equal to S idre that is called sure event. Impossible event, sure event. Third one, simple event. Simple event. An event contains only one sample point. One event alli onde ondu sample point idre ಅದನ್ನ ನಾವು ಸಿಂಪಲ್ ಇವೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಈ ಇಸ್ ಎನ್ ಇವೆಂಟ್ ಅಂದ್ರೆ ಇನ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಟಾಸಿಂಗ್ ಎ ಟೂ ಕಾಯಿನ್ಸ್, ಈ ಇಸ್ ಎನ್ ಇವೆಂಟ್ ಹ್ಯಾಸ್ ಎಕ್ಸಾಕ್ಟ್ಲಿ ಟೂ ಹೆಡ್ಸ್. ಎಕ್ಸಾಕ್ಟ್ಲಿ ಟೂ ಹೆಡ್ಸ್ ಅಂದ್ರೆ ಅದರಲ್ಲಿ ಒಂದೇ ಒಂದು ಬರುತ್ತೆ ಹೆಚ್ ಹೆಚ್. ಎಕ್ಸಾಕ್ಟ್ಲಿ ಟೂ ಹೆಡ್ಸ್ ಅದೇನೇನು, ಎಕ್ಸಾಕ್ಟ್ಲಿ ಒನ್ ಹೆಡ್ ಅಂದ್ರೆ ನೋ, ಎರಡು ಇವೆಂಟ್ಸ್ ಇದ್ದಾವೆ, ಅದನ್ನು ನಾವು ಸಿಂಪಲ್ ಇವೆಂಟ್ ಅಂತ ಕರೆಯಲ್ಲ. ಒಂದು ಇವೆಂಟ್ ಅಲ್ಲಿ ಒಂದೇ ಒಂದು ಸ್ಯಾಂಪಲ್ ಪಾಯಿಂಟ್ ಇದ್ರೆ ದಟ್ ಈಸ್ ಕಾಲ್ಡ್ ಸಿಂಪಲ್ ಇವೆಂಟ್ ಅಥವಾ ಕಾಂಪೌಂಡ್ ಇವೆಂಟ್. ಕಾಂಪೌಂಡ್ ಇವೆಂಟ್, ಕಾಂಪೌಂಡ್ ಇವೆಂಟ್ ಮೀನ್ಸ್ ಅನ್ ಇವೆಂಟ್ ಕಂಟೈನ್ಸ್ ಮೋರ್ ದ್ಯಾನ್ ಒನ್ ಸ್ಯಾಂಪಲ್ ಪಾಯಿಂಟ್. ಒಂದಕ್ಕಿಂತ ಜಾಸ್ತಿ ಎಷ್ಟು ಬೇಕಾದ್ರೂ ಇರಲಿ ಅಂತ ಇವೆಂಟ್ ಅನ್ನ ಕಾಂಪೌಂಡ್ ಇವೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಇವೆಂಟ್ ಇದೆ, ಈಸ್ ಅನ್ ಇವೆಂಟ್ ಅಟ್ ಲೀಸ್ಟ್ ಒನ್ ಹೆಡ್, ಇಟ್ ಕಂಟೈನ್ಸ್ ಅಟ್ ಲೀಸ್ಟ್ ಒನ್ ಹೆಡ್ ಅಂದ್ರೆ ಹೆಚ್ 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 ಟಿ ಟಿ ಹೆಚ್. ಎಕ್ಸಾಕ್ಟ್ಲಿ ಒನ್ ಹೆಡ್ ಹೆಡ್ ಅದನ್ನು ಹೆಚ್ ಟಿ ಟಿ ಹೆಚ್ ಎರಡು ಬರುತ್ತೆ. ಅಂದ್ರೆ ಮೋರ್ ದ್ಯಾನ್ ಒನ್ ಸ್ಯಾಂಪಲ್ ಪಾಯಿಂಟ್ಸ್ ಇದ್ರೆ ದಟ್ ಈಸ್ ಕಾಲ್ಡ್ ಕಾಂಪೌಂಡ್ ಇವೆಂಟ್. ಎಕ್ಸಾಕ್ಟ್ಲಿ ಒನ್ ಇವೆಂಟ್ ಇದ್ರೆ ದಟ್ ಈಸ್ ಕಾಲ್ಡ್ ಸಿಂಪಲ್ ಇವೆಂಟ್. ಅಂದ್ರೆ ಟೈಪ್ಸ್ ಆಫ್ ಇವೆಂಟ್ಸ್ ಅಲ್ಲಿ ಇಂಪಾಸಿಬಲ್ ಇವೆಂಟ್, impossible event andre null set, yavudu element illa. Sure event is nothing but sample space. Sample space alli iru ella possible outcomes of events alli idre that is called sure event. Simple event, simple event with an event contains only one sample point, idanna naavu sample point anta karithivi. Each element of the sample space is called a sample point. One sample point idre that is called simple event. An event contains more than one sample point is called a compound event.
compound event and simple events. Next, algebra of events. Algebra of events. ಹೇಗೆ ನೆನಪು ಮಾಡ್ತೇನೆ ಆಲ್ಜಿಬ್ರಾ ಆಫ್ ಇವೆಂಟ್ಸ್ ಅಂದ್ರೆ ಬೇರೆ ಏನು ಅಲ್ಲ ಸೆಟ್ ಥಿಯರಿನಲ್ಲಿ ಕಲ್ತಿದ್ದೀರಲ್ಲ ಆಲ್ಜಿಬ್ರಾ ಆಫ್ ಸೆಟ್ಸ್ ಆನ್ ಸೆಟ್ಸ್ ಸೆಟ್ಸ್ ಮೇಲೆ ಏನ್ ಆಪರೇಟ್ ಮಾಡ್ತೀರಾ ಅಡಿಷನ್ ಆಫ್ ಟೂ ಸೆಟ್ಸ್ ಮಾಡ್ತೀರಾ ನೋ ಮಲ್ಟಿಪ್ಲಿಕೇಶನ್ ಆಫ್ ಟೂ ಅದು ಕಾರ್ಟೇಶಿಯನ್ ಪ್ರಾಡಕ್ಟ್ ಅದು ಬೇರೆ ಸೆಟ್ ಮೇಲೆ ಆಪರೇಷನ್ಸ್ ಯೂನಿಯನ್ ಇಂಟರ್ಸೆಕ್ಷನ್ ಡಿಫರೆನ್ಸ್ ಈ ಆಪರೇಷನ್ ಮಾಡ್ತಿದ್ರಿ ಇಲ್ಲೂ ಅಷ್ಟೇ ಆಲ್ಜಿಬ್ರಾ ಆಫ್ ಇವೆಂಟ್ಸ್ ಅಲ್ಲಿ ಯೂನಿಯನ್ ಇಂಟರ್ಸೆಕ್ಷನ್ ಅಂಡ್ ಡಿಫರೆನ್ಸ್ ಏನು ಒಂದೊಂದಾಗಿ ಹೇಳ್ತೀನಿ ನೋಡಿ ಫಸ್ಟ್ ಒನ್ ಕಾಂಪ್ಲಿಮೆಂಟ್ರಿ ಇವೆಂಟ್ ಕಾಂಪ್ಲಿಮೆಂಟ್ರಿ ಇವೆಂಟ್ ಅಂದ್ರೆ ಫಾರ್ ಎವ್ರಿ ಇವೆಂಟ್ ಎ ಇಟ್ಸ್ ಕಾಂಪ್ಲಿಮೆಂಟ್ರಿ ಇವೆಂಟ್ ಈಸ್ ಡಿನೋಟೆಡ್ ಬೈ ಎ ಡ್ಯಾಶ್ ಕಾಂಪ್ಲಿಮೆಂಟ್ರಿ ಇವೆಂಟ್ ಈಸ್ ಎ ಡ್ಯಾಶ್ ಅದು ಹೇಗೆ ಹೇಳ್ತಾನೆ ದೇರ್ ಕರೆಸ್ಪಾಂಡ್ ಅನದರ್ ಇವೆಂಟ್ ಎ ಡ್ಯಾಶ್ ಇಸ್ ಕಾಲ್ಡ್ ದ ಕಾಂಪ್ಲಿಮೆಂಟ್ರಿ ಇವೆಂಟ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅನ್ ಇವೆಂಟ್ ನಾಟ್ ಎ ಇದನ್ನ ನಾಟ್ ಎ ಅಂತ ಕರಿತೇವೆ ಕಾಂಪ್ಲಿಮೆಂಟ್ರಿ ಇವೆಂಟ್ ಸೆಕೆಂಡ್ ಒನ್ ಇವೆಂಟ್ ಎ ಆರ್ ಬಿ ಎ ಆರ್ ಬಿ ಆರ್ ಈಸ್ ರೆಪ್ರೆಸೆಂಟ್ಸ್ ಯೂನಿಯನ್ ನೆನ್ಪಿ ಅಂದರೆ ಎ ಯೂನಿಯನ್ ಬಿ ಅನ್ ಇವೆಂಟ್ ಎ ಯೂನಿಯನ್ ಬಿ ಅಥವಾ ಎ ಆರ್ ಬಿ ಎಲಿಮೆಂಟ್ ಇಟ್ ಕಂಟೈನ್ಸ್ ಇನ್ ಎ ಆರ್ ಇಟ್ ಕಂಟೈನ್ಸ್ ಇನ್ ಬಿ ಆರ್ ಇಟ್ ಕಂಟೈನ್ಸ್ ಬೋತ್ ಇನ್ ಎ ಅಂಡ್ ಬಿ ಏನಲ್ಲಿದ್ರು ಯೂನಿಯನ್ಗೆ ಬರೀತೇವೆ ಬಿನಲ್ಲಿದ್ರು ಯೂನಿಯನ್ಗೆ ಬರೀತೇವೆ ಎರಡರಲ್ಲಿದ್ರು ಯೂನಿಯನ್ಗೆ ಬರೀತೇವೆ ದಟ್ ಈಸ್ ಕಾಲ್ಡ್ ಯೂನಿಯನ್ ಥರ್ಡ್ ಒನ್ ಎ ಅಂಡ್ ಬಿ ಎ ಇಂಟರ್ಸೆಕ್ಷನ್ ಬಿ ಈ ಅಂಡ್ ಅನ್ನೋ ವರ್ಡ್ಗೆ ನಾವು ಯೂಸ್ ಮಾಡೋದು ಇಂಟರ್ಸೆಕ್ಷನ್ 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 ಅಂದ್ರೆ ಕಾಮನ್ ಎಲಿಮೆಂಟ್ ಅಂದ್ರೆ ದಿಸ್ ಸೆಟ್ ಇವೆಂಟ್ ಕಂಟೈನ್ಸ್ ದ ಸ್ಯಾಂಪಲ್ ಪಾಯಿಂಟ್ ಈಸ್ ಇನ್ ಐದರ್ ಇನ್ ಎ ಆಸ್ ವೆಲ್ ಆಸ್ ಇನ್ ಬಿ ಏನಲ್ಲೂ ಇರಬೇಕು ಬಿನಲ್ಲೂ ಇರಬೇಕು ಕಾಮನ್ ಎಲಿಮೆಂಟ್ ಅನ್ನು ಮಾತ್ರ ಇಂಟರ್ಸೆಕ್ಷನ್ ಸೆಟ್ಗೆ ತಗೊಳ್ತೇವೆ ನಿಮ್ಮ ಮೆಟೀರಿಯಲ್ ಅಲ್ಲಿ ಅಲ್ಲಿ ಬಿಟ್ಟೋಗಿದೆ ನೋಡಿ ಆಲ್ಜಿಬ್ರಾ ಆಫ್ ಇವೆಂಟ್ಸ್ ಅಲ್ಲಿ ಕಾಂಪ್ಲಿಮೆಂಟ್ರಿ ಇವೆಂಟ್ ನೆಕ್ಸ್ಟ್ ಇವೆಂಟ್ ಎ ಆರ್ ಬಿ ಎ ಅಂಡ್ ಬಿ ಎ ಅಂಡ್ ಬಿ ಇಂಟರ್ಸೆಕ್ಷನ್ ಇವೆಂಟ್ ದಟ್ ದೋಸ್ ಎಲಿಮೆಂಟ್ಸ್ ವಿಚ್ ಆರ್ ಕಾಮನ್ ಇನ್ ಬೋತ್ ಎ ಅಂಡ್ ಬಿ ಇವೆಂಟ್ ಎ ನೋಡಿ ಫೋರ್ತ್ ಒನ್ ಹೇಗಿದೆ ಇವೆಂಟ್ ಎ ಬಟ್ ನಾಟ್ ಬಿ ಬಟ್ ನಾಟ್ ಬಿ ಅಂದರೆ ಇಟ್ ಈಸ್ ಅಲ್ಲಿ ಮಿಸ್ಟೇಕ್ ಆಗಿದೆ ನೋಡಿ ಅಲ್ಲಿ ಎ ಇಂಟರ್ಸೆಕ್ಷನ್ ಬಿ ಅಂತ ಇದೆ ರಾಂಗ್ ಎ ಮೈನಸ್ ಬಿ ಬರ್ಕೋಬೇಕು ಅಲ್ಲಿ ಎ ಇಂಟರ್ಸೆಕ್ಷನ್ ಬಿ ಅಂತ ಇದೆ ರಾಂಗ್ ಎ ಬಟ್ ನಾಟ್ ಬಿ ಎ ಮೈನಸ್ ಬಿ ಎ ಮೈನಸ್ ಬಿ ಈಸ್ ನಥಿಂಗ್ ಬಟ್ ಎಲಿಮೆಂಟ್ ಇನ್ ಎ ಬಟ್ ನಾಟ್ ಇನ್ ಬಿ ಇದನ್ನು ನಾವು ಹೀಗೂ ಬರೀತೀವಿ ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಈ ಬಿ ಕಾಂಪ್ಲಿಮೆಂಟ್ ಇದೆಯಲ್ಲ ಕಾಂಪ್ಲಿಮೆಂಟ್ ಇದನ್ನು ನಾವು ಬಾರ್ ಇಂದನೂ ರೆಪ್ರೆಸೆಂಟ್ ಮಾಡ್ತೀವಿ ಕಾಂಪ್ಲಿಮೆಂಟ್ ಇಟ್ ಈಸ್ ಮೈನಸ್ ಎ ಮೈನಸ್ ಬಿ ಎ ಮೈನಸ್ ಬಿ ಇಸ್ ನಥಿಂಗ್ ಬಟ್ ಎ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ನೆಕ್ಸ್ಟ್ ಒನ್ ನೋಡಿ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದರೆ ಫಾರ್ ಎಕ್ಸಾಂಪಲ್ ಎ ಬಿ ಸಿ ಡಿ ಇ ಅನ್ನೋ ಫೋರ್ ಇವೆಂಟ್ಸ್ ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟಿಗೆ ಇರ್ತವೆ ದೀಸ್ ಆರ್ ಆಲ್ ದ ಸಬ್ಸೆಟ್ಸ್ ಆಫ್ ದ ಸ್ಯಾಂಪಲ್ ಸ್ಪೇಸ್ ಸ್ಯಾಂಪಲ್ ಸ್ಪೇಸಿನ ಸಬ್ಸೆಟ್ಸ್ ಆಗಿರ್ತವೆ ಈ ಇವೆಂಟ್ಸ್ಗಳನ್ನು ನಾವು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂತ ಕರಿಬೇಕಾದರೆ ದೇ ಮಸ್ಟ್ ಪೇರ್ ವೈಸ್ ಡಿಸ್ಜಾಯಿಂಟ್ ಪೇರ್ ವೈಸ್ ಡಿಸ್ಜಾಯಿಂಟ್ ಅಂದರೆ ಎ ಇಂಟರ್ಸೆಕ್ಷನ್ ಬಿ ಎಂ ಟಿ ಬಿ ಇಂಟರ್ಸೆಕ್ಷನ್ ಸಿ ಎಂ ಟಿ ಸಿ ಇಂಟರ್ಸೆಕ್ಷನ್ ಎ ಎಂ ಟಿ
ए इंटरसेक्शन डी एम टी, डी इंटरसेक्शन बी एम टी, हीगे पेर वैज डिसजॉइंट इवुगळन्नु नावु म्यूचुअली एक्सक्लूसिव अंत करिदेवे अंद्रे अवुगळल्लि यावुदु नमगे कामन पॉसिबल इवेंट सारी कामन फेवरेबल इवेंट्स बरोल्ल दट इज कॉल्ड म्यूचुअली एक्सक्लूसिव एग्जॉस्टिव इवेंट्स एग्जॉस्टिव अंद्रे नोडि ए यूनियन बी यूनियन सी यूनियन डी ಇವುಗಳನ್ನು ಫಸ್ಟ್ ಕಂಪ್ಲೀಟ್ ನಾವು ಯೂನಿಯನ್ ಮಾಡಿದರೆ ಈಕ್ವಲ್ ಟು ಸ್ಯಾಂಪಲ್ ಸ್ಪೇಸ್ ಅವಷ್ಟನ್ನು ಸೇರಿಸಿದ್ರೆ ಸ್ಯಾಂಪಲ್ ಸ್ಪೇಸ್ ಆಗುತ್ತೆ ದಟ್ ಈಸ್ ಕಾಲ್ಡ್ ಎಕ್ಸಾಸ್ಟಿವ್ ಇವೆಂಟ್ಸ್ ಫಾರ್ ಎಕ್ಸಾಂಪಲ್ ಎ ರ್ಯಾಂಡಮ್ ಎಕ್ಸ್ಪರಿಮೆಂಟ್ ಇ ಒನ್ ಇ ಟು ಇ ತ್ರೀ ಆರ್ ದ ಇವೆಂಟ್ಸ್ ಆಫ್ ಎ ಸ್ಯಾಂಪಲ್ ಸ್ಪೇಸಸ್ ದೇ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂದರೆ ಇ ಐ ಇಂಟರ್ಸೆಕ್ಷನ್ ಇ ಜೆ is empty, I, J is equal to 1, 2, 3, etc. But I is not equal to J, but union of EI, I from 1 to N is equal to S. Yalla union events galanna union madidre ashtu bartakkanta element to sample space ge equal aadre adanna naavu exhaustive events anta karitivi. Mutually exclusive and exhaustive event. Axiomatic approach of probability. Andre, yavudo ondu event ge probability na calculate maadbeku. Probability hage calculate maadodu nodti. Axiomatic approach of probability anta heltare. Probability antandre, let E is an event. E is an event. E event ina probability beku. Probability of an event andre it is n of e divided by n of s andre e is an event andre aa event alli nanage bekagiro favorable outcomes matra irtave andre number of favorable outcomes divided by all possible outcomes number of favorable outcomes divided by all possible outcomes that is called the probability of an event but probability of an event is always less than or equal to 1 greater than or equal to 0 yavudo ond event ge probability 1 irutte if it is e1 e2 e3 e4 etc en belongs to s idre then probability of e1 plus probability of e2 plus probability of e3 plus etc probability of en is always equal to 1 agirutte and also probability of a plus probability of a complement is always equal to 1 probability of a sample space is always 1 and the probability of if it is probability of an event is 0 then e is called impossible event if probability of e is 1 then e is called sure event yavude ond event ge probability 0 aadre adana naavu impossible event anta karitive ond probability ge event 1 aadre that is called sure event algebra of probabilities yen algebra sorry that is the first one probability of a union b is equal to probability of a plus probability of b minus probability of a intersection b if it is a and b are mutually exclusive andre then a intersection b is an empty implies probability of a intersection b is 0 then probability of a union b is equal to p of a plus p of b ee formula gottu yavaga a and b are mutually exclusive events andre
ಅದರ ಇಂಟರ್ಸೆಕ್ಷನ್ ಎಂಪ್ಟಿ ಆಗುತ್ತೆ ಅದರ ಇಂಟರ್ಸೆಕ್ಷನ್ ಎಂಪ್ಟಿ ಆದರೆ ಪ್ರಾಬಬಿಲಿಟಿ ಮಸ್ಟ್ ಬಿ ಜೀರೋ ಪ್ರಾಬಬಿಲಿಟಿ ಜೀರೋ ಅಂದ್ರೆ ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಎ ಪ್ಲಸ್ ಪ್ರಾಬಬಿಲಿಟಿ ಆಫ್ ಬಿ ಬಟ್ ಒರಿಜಿನಲ್ ಫಾರ್ಮುಲಾ ಪ್ರಾಬಬಿಲಿಟಿ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ ಸೆಕೆಂಡ್ ಒನ್ ಪಿ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ A, B, C are three events of the sample space. Then P of A plus P of B plus P of C minus P of A intersection B minus P of A intersection C minus P of B intersection C plus P of A intersection B intersection C. That is the formula for three events. Probability of A intersection B intersection C is equal to. ಇಲ್ಲಿ ಒಂದೆರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಕೊಡ್ತೇನೆ ನೋಡಿ. ಪ್ರಾಬಬಿಲಿಟಿ ಆಫ್ ಅಟ್ ಲೀಸ್ಟ್ ಟೂ ಆಫ್ ಎ ಬಿ ಸಿ ಅಟ್ ಲೀಸ್ಟ್ ಟೂ ಆಫ್ ಎ ಬಿ ಸಿ ಅಂದರೆ ಇಸ್ ಈಕ್ವಲ್ ಟು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ plus P of B intersection C plus P of C intersection A minus 2 times of P of A intersection B intersection C. ಈ ಪಾಯಿಂಟ್ಸ್ ಗಳು ಗೊತ್ತಿದೆ. ಫೋರ್ತ್ ಒನ್ ಪ್ರಾಬಬಿಲಿಟಿ ಆಫ್ ಎಕ್ಸಾಕ್ಟ್ಲಿ ಇಲ್ಲೇನು ಹೇಳ್ತಾನೆ ಅಟ್ ಲೀಸ್ಟ್ ಈ ಪಾಯಿಂಟ್ಸ್ ಗಳು ಗೊತ್ತಿರಲಿ ಅಟ್ ಲೀಸ್ಟ್ two units to ABC ega probability exactly two unit two of ABC is equal to P of same formula A intersection B plus P of B intersection C plus P of C intersection A C intersection A minus 3 times of P of A intersection B intersection C. Fourth one. Exactly one of ABC. P of exactly one of ABC is equal to same P of A plus P of B plus P of C minus 2 times of P of A intersection B minus 2 times of P of B intersection C minus 2 times of P of C intersection A minus sorry plus 3 times of P of A intersection B intersection C. Yavaga probability of exactly one of ABC calculate maduvaga idishtu formula na use martteve nenpirli probability of A intersection B less than or equal to P of A less than or equal to P of A union B it is less than or equal to P of A plus P of B ishtu formula galu nimage gottirli probability mele theory nalli kalustha idishtene ಇಷ್ಟು ಕಾನ್ಸೆಪ್ಟನ್ನು ನಿಮಗೆ ಕಲಿಸಿದ್ರೆ ನೆಕ್ಸ್ಟ್ ನಾನು ಪ್ರಾಬ್ಲಮ್ಸಿಗೆ ಹೋಗ್ತಾ ಇದ್ದೆ. ಈಗ ಅಲ್ಲಿ ತೇರಿನಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಷ್ಟೇ, ನನಗೆ ಇಲ್ಲಿ ಎಂಟ್ರೆನ್ಸ್ ಎಕ್ಸಾಮಿಗೆ ಏನು ಪ್ರಾಬ್ಲಮ್ಸ್ ಬೇಕೋ ಅವುಗಳನ್ನು ಇಲ್ಲಿ ನಾನು ಸಾಲ್ವ್ ಮಾಡಿಸ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಆ ಪ್ರಾಬ್ಲಮ್ಸಿಗೆ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು.